ವೆಲ್ಕಮ್ ಬ್ಯಾಕ್ 30 ಮಿನಿಟ್ಸ್ 30 ನ್ಯೂಸ್ ಗೆ ಮತ್ತೆ ಸ್ವಾಗತ. ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡೋಣ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಜಿಲ್ಲೆಯ ಮಲೆನಾಡು ಭಾಗದ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿದೆ. ನಿರಂತರ ಮಳೆಯಿಂದ ಮಲೆನಾಡಿಗರು ಹೈರಾಣ ಆಗಿದ್ದಾರೆ. ಕಳಸ ಕುದುರೆಮುಖ ಮೂಡಿಗೆರೆ ತಾಲೂಕಿನ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದ್ದರಿಂದ ಜಿಲ್ಲೆಯ ಪಂಚ ನದಿಗಳು ಮೈದುಂಬಿ ಹರಿದಿವೆ. ತುಂಗಾ ಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಹರಿತಾ ಇದ್ದು ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಭಾರಿ ಮಳೆಯಾಗಿದ್ದರಿಂದ ತುಂಗಾ ನದಿ ಕೂಡ ಮೈದುಂಬಿ ಹರಿತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ವರ್ಷಧಾರೆ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಮುಂಗಾರು ಬಿತ್ತನೆ ಮಾಡಿರುವ ರೈತಾಪಿ ವರ್ಗಕ್ಕೆ ಖುಷಿ ಕೊಟ್ಟಿದೆ. ಮತ್ತೊಂದೆಡೆ ಮಳೆಯಿಂದಾಗಿ ಡೋಣಿ ನದಿಯ ರಭಸಕ್ಕೆ ಟ್ರ್ಯಾಕ್ಟರ್ ಸೇತುವೆಯಿಂದ ಕೆಳಗೆ ಬಿದ್ದ ಘಟನೆ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಲ್ಲಿ ನಡೆದಿದೆ. ಹಡಗಿನಾಳ ಮಾರ್ಗದಲ್ಲಿ ಡೋಣಿ ಸೇತುವೆಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ನೆಲಮಟ್ಟದ ಸೇತುವೆಯ ಮೇಲಿಂದ ಕೆಳಗೆ ಟ್ರ್ಯಾಕ್ಟರ್ ಉರುಳಿದೆ. ಬಳಿಕ ಟ್ರ್ಯಾಕ್ಟರ್ ಅನ್ನು ಮೇಲೆತ್ತಲಾಗಿದೆ. ಸಂಸತ್ತಲ್ಲಿ ಇವತ್ತು ಆಕ್ಸಿಜನ್ ಆಕ್ರೋಶ ಭುಗಿಲೇಳೋ ಸಾಧ್ಯತೆ ಇದೆ. ಕೋವಿಡ್ ಸೆಕೆಂಡ್ ಅಲೆಯಲ್ಲಿ ಆಮ್ಲಜನಕ ಕೊರತೆಯಿಂದ ಯಾರೂ ಸಾವನ್ನಪ್ಪಿಲ್ಲ ಅಂತ ಕೇಂದ್ರ ಹೇಳಿತ್ತು. ಇದನ್ನು ವಿರೋಧಿಸಿ ರಾಜ್ಯಸಭೆಯ ಕಾಂಗ್ರೆಸ್ ನಾಯಕ ಇವತ್ತು ಹಕ್ಕುಚ್ಯುತಿ ಮಂಡನೆ ಮಾಡಲಿದ್ದಾರೆ. ಕೇಂದ್ರ ಸುಳ್ಳು ಹೇಳಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಸಮರಕ್ಕಿಳಿಯಲಿದೆ. ಕೇಂದ್ರ ಸರ್ಕಾರ ಆಕ್ಸಿಜನ್ ಕೊರತೆಯಿಂದ ಯಾವುದೇ ಸಾವಾಗಿಲ್ಲ ಅಂತ ಮೊನ್ನೆ ರಾಜ್ಯಸಭೆಯಲ್ಲಿ ಹೇಳಿತ್ತು. ಕೇಂದ್ರದ ಮೂರು ಕಾಯ್ದೆ ವಿರುದ್ಧ ರೊಚ್ಚಿಗೆದ್ದಿರೋ ರೈತರು ಸಂಸತ್ಗೆ ಮುತ್ತಿಗೆ ಹಾಕಲಿದ್ದಾರೆ. ಸದ್ಯ ಮುಂಗಾರು ಅಧಿವೇಶನ ನಡೀತಾ ಇದ್ದು ಅಧಿವೇಶನದ ವೇಳೆಯೇ ಕೇಂದ್ರದ ವಿರುದ್ಧ ಹೋರಾಡಲು ಮತ್ತೊಂದು ಸುತ್ತು ಸಜ್ಜಾಗಿದ್ದಾರೆ. ಆದರೆ ರೈತರ ಹೋರಾಟ ಹತ್ತಿಕ್ಕಲು ದೆಹಲಿ ಪೊಲೀಸರು ಸಿಂಗು ಗಡಿ ಭಾಗದಲ್ಲಿ ಈಗಾಗಲೇ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. 3,000 ಪೊಲೀಸರ ನಿಯೋಜನೆ, ಜಲಫಿರಂಗಿ, ಟಿಆರ್ ಗ್ಯಾಸ್ ಸೇರಿದಂತೆ ಹಲವು ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದೆ. ರಾತ್ರಿ ಆಗ್ತಿದ್ದಂತೆ ರಸ್ತೆಗಿಳಿಯಲಿರುವ ಪುಂಡರು ರಸ್ತೆಯಲ್ಲಿ ನಿಂತಿರುವ ವಾಹನಗಳ ಗಾಜುಗಳನ್ನು ಪುಡಿ ಪುಡಿ ಮಾಡುತ್ತಿದ್ದಾರೆ. ವಿಜಯನಗರದ ಆರ್ಪಿಸಿ ಲೇಔಟ್ ಅಲ್ಲೂ ನಿನ್ನೆ ರಾತ್ರಿ ಕೆಲ ಯುವಕರು ಕಾರ್ಗಳ ಗ್ಲಾಸ್ ಅನ್ನು ಬ್ರೇಕ್ ಮಾಡಿದ್ದಾರೆ. ವಿಜಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಕಿಡಿಗೇಡಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ. 30 ಮಿನಿಟ್ಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನು ನೋಡೋಣ. ಮಹಾರಾಷ್ಟ್ರದ ಪುಣೆಯ ಪಿಂಪ್ರಿ ಪ್ರದೇಶದಲ್ಲಿರುವ ಚಿಂಚಾವಾಡದಲ್ಲಿ ಖತರ್ನಾಕ್ ಕದೀಮರು ಎಟಿಎಂ ಬ್ಲಾಸ್ಟ್ ಮಾಡಿ ಹಣ ದೋಚಿದ್ದಾರೆ. ಎಟಿಎಂ ಅಲ್ಲಿದ್ದ 28-30 ಲಕ್ಷದವರೆಗೂ ಕಳ್ಳತನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಮಹಾರಾಷ್ಟ್ರ ಎಟಿಎಸ್ ಟೀಮ್ ಕಳ್ಳರು ಬಳಕೆ ಮಾಡಿರುವ ಸ್ಫೋಟಕಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರೋದು ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ಘಟನೆ ನಡೆದಿದ್ದು ಆತಂಕ ಸೃಷ್ಟಿಸಿದೆ. ಮಹಾರಾಷ್ಟ್ರದ ಪುಣೆಯಲ್ಲಿ ಎಟಿಎಂ ಅನ್ನ ಬ್ಲಾಸ್ಟ್ ಮಾಡಿ ಕಳ್ಳತನವನ್ನ ಮಾಡಲಾಗಿದೆ. ಅದರಲ್ಲಿ 20-30 ಲಕ್ಷದವರೆಗೂ ಹಣವನ್ನ ಅಲ್ಲಿ ಕಳ್ಳರು ದೋಚಿದ್ದಾರೆ. ಈಗಾಗಲೇ ಎಟಿಎಸ್ ಟೀಮ್ ಅಲ್ಲಿ ಹೋಗಿ ತನಿಖೆಯನ್ನ ಮಾಡ್ತಾ ಇದ್ದು ಭಾರತದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಘಟನೆ ನಡೆದಿದೆ. ಇದು ಸಾಕಷ್ಟು ಆತಂಕಕ್ಕೆ ಕೂಡ
ಕಾರಣ ಆಗಿದೆ. ಯಾವ ರೀತಿಯಾಗಿ ಈ ಒಂದು ದುಷ್ಕೃತ್ಯವನ್ನು ನಡೆಸಲಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನು ಕೂಡ ಈಗ ಎಟಿಎಂ ಸ್ಕೀಮ್ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಬ್ಲಾಸ್ಟ್ ಮಾಡಿ ಎಟಿಎಂ ಅನ್ನು ಬ್ಲಾಸ್ಟ್ ಮಾಡಿ ಈ ಹಣವನ್ನು ಕಳ್ಳರು ದೋಚಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 20 ರಿಂದ 30 ಲಕ್ಷದವರೆಗೂ ಈ ರೀತಿಯಾಗಿ ಈಗ ಬ್ಲಾಸ್ಟ್ ಮಾಡಿ ಹಣವನ್ನು ದೋಚಿದ್ದಾರೆ ಅನ್ನುವಂತಹ ಒಂದು ಶಂಕೆಯ ಮೇರೆಗೆ ಈಗಾಗಲೇ ಪೊಲೀಸರು ಸಕ್ತ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಇಂತಹ ಒಂದು ಘಟನೆ ನಡೆದಿದೆ. ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಬೀದರಲ್ಲಿಯೂ ಗಾಂಜಾ ಮಾರಾಟ ಜಾಲ ಎಗ್ಗಿಲ್ಲದೆ ನಡೀತಾ ಇದ್ದು 7 ತಿಂಗಳಲ್ಲಿ 7 ಗಾಂಜಾ ಕೇಸ್ ದಾಖಲಾಗಿದೆ. 2 ಕ್ವಿಂಟಲ್ಗೂ ಅಧಿಕ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ತೆಲಂಗಾಣ ಮಹಾರಾಷ್ಟ್ರದ ಗಡಿ ಹಚ್ಚಿಕೊಂಡಿರುವ ಜಿಲ್ಲೆಗೆ ಆಂಧ್ರಪ್ರದೇಶ ವಿಶಾಖಪಟ್ಟಣಂ ಒರಿಸ್ಸಾದಿಂದ ಬೀದರ್ಗೆ ಗಾಂಜಾ ಬಂದಿದೆ. ಬೀದರ್ ನಗರದ ಕನನ್ ಕಾಲೋನಿಯ ಮನೆ ಮುಂದೆ ನಿಲ್ಲಿಸಿದ ಕಾರಲ್ಲಿ ಮಾರಾಟಕ್ಕಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು 3.17 ಲಕ್ಷ ಮೌಲ್ಯದ 158 ಕೆಜಿ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೀದರ್ನಲ್ಲಿ ಈಗ 2 ಕ್ವಿಂಟಲ್ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಈ ಒಂದು ಗಾಂಜಾವನ್ನು ತರಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಕನ್ಫರ್ಮ್ ಆದಂತಹ ಮಾಹಿತಿಯನ್ನು ಪಡ್ಕೊಂಡಂತಹ ಪೊಲೀಸರು ಅಲ್ಲಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಹಾಗೇನೆ 7 ತಿಂಗಳಲ್ಲಿ 7 ಗಾಂಜಾ ಕೇಸ್ ದಾಖಲಾಗಿದೆ. 2 ಕ್ವಿಂಟಲ್ಗೂ ಅಧಿಕ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತೆಲಂಗಾಣ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಆಂಧ್ರಪ್ರದೇಶ ವಿಶಾಖಪಟ್ಟಣಂ ಒರಿಸ್ಸಾದಿಂದ ಬೀದರ್ಗೆ ಗಾಂಜಾ ಬರ್ತಾ ಇತ್ತು. ಇದರ ಮಾಹಿತಿಯನ್ನು ಕೂಡ ಪೊಲೀಸರು ಪಡೆದುಕೊಂಡು ಗಾಂಜಾವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಬೀದರ್ ನಗರದ ಕನನ್ ಕಾಲೋನಿಯ ಮನೆ ಮುಂದೆ ನಿಲ್ಲಿಸಿದ ಕಾರಲ್ಲಿ ಮಾರಾಟಕ್ಕಾಗಿ ಸಂಗ್ರಹಿಸಿಟ್ಟಿದ್ದ ಸುಮಾರು 3.17 ಲಕ್ಷ ರೂಪಾಯಿ ಮೌಲ್ಯದ 158 ಕೆಜಿ ಗಾಂಜಾವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು. ಇತ್ತೀಚಿನ ದಿನಗಳಲ್ಲಿ ಗಾಂಜಾ ಮಾರಾಟ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಡ್ರಗ್ಸ್ ಜಾಲ ಕೂಡ ಇತ್ತೀಚಿನ ದಿನಗಳಲ್ಲಿ ಅವ್ಯಾಹತವಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗ ಈ ತರದ ಒಂದು ಪ್ರಕರಣಗಳನ್ನ ಪೊಲೀಸರು ಭೇದಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಬೀದರ್ನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಗಡಿಭಾಗ ಆಗಿರೋದ್ರಿಂದ ಬೇರೆ ಬೇರೆ ರಾಜ್ಯಗಳನ್ನು ಕೂಡ ಇಲ್ಲಿಗೆ ಗಾಂಜಾವನ್ನ ಮಾರಾಟ ಮಾಡಲಾಗ್ತಾ ಇತ್ತು. 2 ಕ್ವಿಂಟಲ್ ಗಾಂಜಾವನ್ನ ಈಗ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಾರೆ. ಕಾರಲ್ಲಿ ಆಲ್ಮೋಸ್ಟ್ ಈ ಒಂದು ಗಾಂಜಾವನ್ನ ಸೇಲ್ ಮಾಡೋದಕ್ಕೆ ಅಂತ ಹೇಳಿ ಸಂಗ್ರಹ ಮಾಡಿ ಇಟ್ಟಿದ್ರು. ಆ ಒಂದು ಖಚಿತ ಮಾಹಿತಿಯನ್ನ ಆಧರಿಸಿದಂತಹ ಪೊಲೀಸರು ಈಗ ಆರೋಪಿಗಳು ಸೇರಿದಂತೆ ಗಾಂಜಾವನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಆಪ್ಗಳಲ್ಲಿ ನೀಲಿ ಚಿತ್ರ ಪ್ರಸಾರ ಮಾಡ್ತಾ ಇದ್ದ ಆರೋಪದಡಿ ಬಂಧಿತವಾಗಿರುವ ರಾಜ್ ಕುಂದ್ರಾ ಕೇಸಲ್ಲಿ ಶಿಲ್ಪಾ ಶೆಟ್ಟಿಗೂ ಆಪತ್ತಿದೆಯಾ? ಆ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಿರುವ ಮುಂಬೈ ಪೊಲೀಸರು, ಸದ್ಯ ಪ್ರಾಥಮಿಕ ತನಿಖೆಯಲ್ಲಿ ಶಿಲ್ಪಾ ಶೆಟ್ಟಿ ಪಾತ್ರ ಸಾಬೀತಾಗಿಲ್ಲ, ಆದರೆ ಶಿಲ್ಪಾ ಶೆಟ್ಟಿ ಪಾತ್ರದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅಂತ ಹೇಳಿದ್ದಾರೆ. ಸದ್ಯ ರಾಜ್ ಕುಂದ್ರಾ ಪೊಲೀಸ್ ಕಸ್ಟಡಿಯಲ್ಲಿದ್ದು ಕೇಸ್ ಸಂಬಂಧ ಶಿಲ್ಪಾ ಶೆಟ್ಟಿಗೆ ಇದುವರೆಗೂ ಸಮನ್ಸ್ ಜಾರಿ ಮಾಡಿಲ್ಲ ಅಂತ ಮುಂಬೈ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ರಾಜ್ ಕುಂದ್ರಾ ಮತ್ತು ಶಿಲ್ಪಾ ಶೆಟ್ಟಿಯ ಜಂಟಿ ಬ್ಯಾಂಕ್ ಖಾತೆಗಳ ವ್ಯವಹಾರಗಳ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ರಾಜ್ ಕುಂದ್ರಾ ಸೇರಿದಂತೆ ಕೇಸ್ನ ಆರೋಪಿಗಳ ಬ್ಯಾಂಕ್ ಅಕೌಂಟಲ್ಲಿದ್ದ 7 ಕೋಟಿ 31 ಲಕ್ಷ ರೂಪಾಯಿಯನ್ನ ಸೀಸ್ ಮಾಡಲಾಗಿದೆ. ರಾಜ್ ಕುಂದ್ರಾ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಆದರೆ ಶಿಲ್ಪಾ ಶೆಟ್ಟಿಗೂ ಕೂಡ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಪತ್ತಿದೆಯಾ, ಸಂಕಷ್ಟ ಬಂದೊದಗತ್ತ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆದರೆ ಈಗಾಗಲೇ ಮುಂಬೈ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಯಾವುದೇ ರೀತಿಯಲ್ಲೂ ಶಿಲ್ಪಾ ಶೆಟ್ಟಿ ಅವರ ಪಾತ್ರ ಇದರಲ್ಲಿ ಸಾಬೀತಾಗಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಮುಂಬೈ ಪೊಲೀಸರು ಹೇಳಿದ್ದಾರೆ. ಪ್ರಮುಖವಾಗಿ ಅವರಿಬ್ಬರ ಜಾಯಿಂಟ್ ಅಕೌಂಟ್ ಅಲ್ಲಿರುವಂತಹ ಹಣ ಆಗಿರ್ಬೋದು, ವ್ಯವಹಾರಗಳ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಣವನ್ನ ಕೂಡ ಅಂದ್ರೆ ರಾಜ್ ಕುಂದ್ರಾ ಅವರ ಅಕೌಂಟ್ ಅಲ್ಲಿ ಹಣವನ್ನ ಕೂಡ ಸೀಸ್ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಅನೇಕ ಕೇಸ್ಗಳು ಕೂಡ ಒಂದರ ಮೇಲೆ ಒಂದು ಈಗ ದಾಖಲಾಗ್ತಾ ಇರುವಂತದ್ದು. ರಾಜ್ ಕುಂದ್ರಾ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಪಂಜಾಬ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾಗಿರೋ ಹುಮ್ಮಸ್ಸಲ್ಲಿರುವಂತಹ ನವಜೋತ್ ಸಿಂಗ್ ಸಿದ್ದು ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಭೇಟಿ ಕೊಟ್ಟಿದ್ದಾರೆ. ಪಂಜಾಬ್ ಸಾರಥ್ಯ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ 62 ಶಾಸಕರೊಂದಿಗೆ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದಾರೆ.
ಸಿದ್ದು 77 ಶಾಸಕರನ್ನು ಆಹ್ವಾನಿಸಿದ್ರು ಆದರೆ 62 ಶಾಸಕರು ಸಿದ್ದು ಜೊತೆ ಟೆಂಪಲ್ ಗೆ ಭೇಟಿ ಕೊಟ್ಟಿದ್ದು ಉಳಿದವರ ನಡೆ ಸಿದ್ದು ವಿರುದ್ಧವಾಗಿರುವುದು ಗೋಚರವಾಗಿದೆ ಇನ್ನು ಪಂಜಾಬ್ ಪ್ರಗತಿಯೇ ನನ್ನ ಉದ್ದೇಶ ಅಂತ ಸಿದ್ದು ಹೇಳಿದ್ದಾರೆ ಕಳೆದ 1000 ವರ್ಷಗಳಲ್ಲಿಯೇ ಕಂಡು ಕೇಳರಿಯದ ಮಳೆಯ ಅಬ್ಬರಕ್ಕೆ ಚೀನಾದ ಸೆಂಟ್ರಲ್ ಹೆನಾನ್ ಪ್ರಾಂತ್ಯ ತತ್ತರಿಸಿದ್ದು ಪ್ರವಾಸಕ್ಕೆ ಸಿಲುಕಿ ಈವರೆಗೂ 25ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಭಾರಿ ಮಳೆಯಿಂದಾಗಿ 12.4 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ 1.70 ಲಕ್ಷ ಅಧಿಕ ಮಂದಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ ಇವಿಷ್ಟು ಈ ಹೊತ್ತಿನ 30 ಮಿನಿಟ್ಸ್ 30 ನ್ಯೂಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮ